ಕಲಬುರಗಿಯ ಗಂಜ್ ಪ್ರದೇಶದಲ್ಲಿರುವ ಮಾರುತಿ ಕಾರ್ ಶೋರೂಮ್ನಲ್ಲಿ ನೂತನವಾಗಿ ಫೋರ್ತ್ ಜನರೇಷನ್ ಎಪಿಕ್ ಸ್ವಿಫ್ಟ್ ಕಾರ್ ಲಾಂಚ್ ಮಾಡಲಾಯಿತು. ನಗರದ ಗಂಜ್ ಪ್ರದೇಶದಲ್ಲಿರುವ ಮಾರುತಿ ಕಾರ್ ಶೋರೂಮ್ನಲ್ಲಿ ಫೋರ್ತ್ ಜನರೇಷನ್ ಎಪಿಕ್ ಸ್ವಿಫ್ಟ್ ಕಾರ್ ಅದ್ಧೂರಿಯಾಗಿ ಲಾಂಚ್ ಮಾಡಲಾಯಿತು. ಎಚ್ಕೆಸಿಸಿಐ ಅಧ್ಯಕ್ಷ ಶಶಿಕಾಂತ್ ಪಾಟೀಲ್ ಅವರು ನೂತನ ಕಾರ್ ಲಾಂಚ್ ಮಾಡಿ ಮಾತನಾಡಿದರು. ಹೊಸದಾಗಿ ನ್ಯೂ ಸ್ವಿಫ್ಟ್ ಝೆಡ್ ಸೀರೀಸ್ ಇಂಜಿನನ್ನು ಮಾರುತಿ ಸುಜುಕಿಯವರು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಇದೊಂದು ಹೊಸದಾದಂಥ ತಂತ್ರಜ್ಞಾನ ಅಳವಡಿಸಿ ಪೆಟ್ರೋಲ್ ಇಂಜಿನನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಸರಿಸುಮಾರು 30 ಕಿಲೋಮೀಟರ್ ಪರ್ ಲೀಟರನ್ನು ಚಲಿಸುತ್ತೆ. ಇದು ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಹೊಂದಿರುವಂಥ ಕಾರು. ಇವತ್ತು ಮಾರುಕಟ್ಟೆಯಲ್ಲಿ ಪರಿಚಯಿಸಿ ಈಗಾಗಲೇ 2 ವಾಹನಗಳನ್ನು ವಿತರಿಸಿದ್ದಾರೆ. ಇದಕ್ಕೆ ಮಾರುತಿ ಕಂಪ್ನಿಗಾಗಿರಲಿ, ಲಾಹುಟಿಯ ಒಂದು ಡೀಲರ್ಶಿಪ್ಗಾಗಿರಲಿ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳುತ್ತಾ, ಹಾಗೇ ಮಾರುತಿ ಸುಜುಕಿಯ ನಮ್ಮ ಭಾರತ ದೇಶದಲ್ಲಿ ಆಟೋಮೊಬೈಲ್ಸ್ ಇಂಡಸ್ಟ್ರಿಯಲ್ಲೇ ಸುಮಾರು 45% ಮಾರುಕಟ್ಟೆಯ ಒಂದು ಪಾಲುದಾರಿಕೆಯನ್ನು ಹೊಂದಿದೆ. ಇದು ಒಂದು ಹೆಮ್ಮೆಯ ವಿಷಯ. ಈ ಕಂಪನಿಗೆ ಈ ಒಂದು ಪಾಲುದಾರಿಕೆಯಲ್ಲಿ ಈ ಕಂಪನಿಯ ಒಂದು ಮಾಡಿರುವಂಥ ಸೇವೆ ಆಗಿರಲಿ, ತಂತ್ರಜ್ಞಾನ ಆಗಿರಲಿ, ಅವರ ಒಂದು ಹೊಸದಾಗಿ ವಿನೂತನವಾದಂಥ ಟೆಕ್ನಾಲಜಿಗೆ ಇದು ಒಂದು ಶ್ರೇಯಸ್ಸು ಹೋಗುತ್ತೆ. ಈ ಪಾಲುದಾರಿಕೆ ಶ್ರೇಯಸ್ಸು ಸತತವಾಗಿ ರಿಸರ್ಚ್ ಏನು ಮಾಡ್ತಾ ಇರ್ತಾರೆ ಆಟೋಮೊಬೈಲ್ಸಲ್ಲಿ ಮಾರ್ಕೆಟಲ್ಲಿ ಸಸ್ಟೇನ್ ಆಗಬೇಕಾದ್ರೆ ಆ ರಿಸರ್ಚ್ಗೂ ಆ ಶ್ರೇಯಸ್ಸು ಹೋಗುತ್ತೆ. ಅದೇ ರೀತಿ ನಮ್ಮ ಕಲಬುರಗಿ ಲಾವುಟಿ ಮೋಟರ್ಸ್ನ ಈ ಡೀಲರ್ಸ್ ಬಗ್ಗೆ ಹೇಳಬೇಕಾದ್ರೆ ಇದು ಒಂದು ರೀತಿಯಲ್ಲಿ ಫ್ರೆಂಡ್ಲಿ ಆದಂಥ ಒಂದು ಡೀಲರ್ಶಿಪ್. ನಾನು ವೈಯಕ್ತಿಕವಾಗಿ ಹೇಳಬೇಕಂತಂದರೆ ಯಾವಾಗಲೂ ನಾನು ಶೋರೂಮಲ್ಲಿ ಎಂಟ್ರ್ ಆಗಬೇಕಾದ್ರೆ ನನ್ನ ಮನೆಗೆ ಬಂದಂಥ ವಾತಾವರಣ ನಾನು ಕಾಣ್ತೀನಿ. ಇದೊಂದು ಒಳ್ಳೆಯ ಸಂತೋಷದ ವಿಷಯ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾರುತಿ ಕಂಪ್ನಿಗಾಗಿರಲಿ, ನಮ್ಮ ಲಾವುಟಿ ಪರಿವಾರಕ್ಕಾಗಿರಲಿ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳುತ್ತಾ. ಬಳಿಕ ಮಾತನಾಡಿದ ಕೆನರಾ ಬ್ಯಾಂಕ್ ಡಿವಿಷನ್ ಮ್ಯಾನೇಜರ್ ವಿಠಲ್ ಮಾಳ್ಗಿಯವರು ಮಾತನಾಡಿ, ಮಾರುತಿ ಕಾರ್ ಶೋರೂಮ್ ಮಾಲೀಕರಿಗೆ ಶುಭಾಶಯ ಕೋರಿದರು. ಮಾರುತಿ ಸುಜುಕಿದವರು ಟೆಕ್ನಾಲಜಿ ಡೇ ದಿವಸನೇ ಮಾರುತಿ ಸ್ವಿಫ್ಟ್ದು ನ್ಯೂ ವರ್ಷನ್ ಬಿಡ್ತಾ ಇದ್ದಾರೆ. ಸೊ ಮಾರುತಿ ಸುಜುಕಿ ಮತ್ತು ಲಾವುಟಿ ಮೋಟರ್ಸ್ ಕೆನರಾ ಬ್ಯಾಂಕ್ದು ಒಂದು ಅನನ್ಯವಾದ ಸಂಬಂಧ ಇದೆ. ಅದಕ್ಕಾಗಿ ಅವರು ನಮ್ಮನ್ನು ಇಲ್ಲಿ ಆಹ್ವಾನಿಸಿಗೋಸ್ಕರ ನಾವು ಬಂದು, ನಮ್ಮದೊಂದು ಖುಷಿ ವಿಚಾರ ಏನಂದರೆ ನಾವು ಇದೊಂದು ನ್ಯೂ ಕಾರನ್ನು ಲಾಂಚಲ್ಲಿ ಭಾಗ ಆಗಿದ್ದಕ್ಕೆ ನಮ್ಮದು ಖುಷಿ ಇದೆ. ಅದೇ ರೀತಿ
ಮಾರುತಿಗೆ ಮತ್ತು ಲಾವುಟಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಬಯಸ್ತೀವಿ ಮತ್ತು ಹಾರೈಸ್ತೀವಿ ಕೂಡ. ಅದೇ ರೀತಿ ಕೆನರಾ ಬ್ಯಾಂಕ್ ಮತ್ತು ನಮ್ಮದು ಲಾವುಟಿ ಸಂಬಂಧ ಹಿಂಗೆ ಇರ್ತದೆ. ಇಬ್ಬರು ಸೇರಿ ಎಸ್ ಎಸ್ ಅನ್ನು ಸಾಧಿಸ್ತೀವಿ ಅಂತೇಳಿ ನ್ಯೂ ಶಿಫ್ಟ್ ಏನು ನ್ಯೂ ಶಿಫ್ಟ್ ವರ್ಷನ್ ಇದೆ ಅಲ್ಲ ಈ ಟೆಕ್ನಾಲಜಿ ದಿವಸ ಲಾಂಚ್ ಆಗಿದ್ದಕ್ಕೆ ಅದಕ್ಕೂ ಒಳ್ಳೇದಾಗಲಿ, ಅದು ಹೆಚ್ಚಿನ ರೀತಿಯಿಂದ ಮಾರಾಟ ಆಗಲಿ, ಅದೇ ರೀತಿ ಲಾವುಟಿನೂ ಬೆಳೀಲಿ, ಕೆನರಾ ಬ್ಯಾಂಕ್ನೂ ಅದ್ರ ಜೊತೆ ಬೆಳೀತದೆ ಅಂತೇಳಿ ನಿಮ್ಗೆಲ್ಲರಿಗೂ ನಾನು ಈ ದಿವಸ ಹೇಳಲು ಇಚ್ಛಿಸ್ಕೊಡ್ತೀನಿ. ತದನಂತರ ಮಾತನಾಡಿದ ಇವೆಂಟ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಬಿರಾದರ್ ಅವರು ಮಾರುತಿ ಎಪಿಕ್ ಸ್ವಿಫ್ಟ್ ಕಾರ್ ಕುರಿತು ವಿವರಣೆ ನೀಡಿದರು. ಹೊಸ ನ್ಯೂ ಸ್ವಿಫ್ಟ್ ಲಾಂಚ್ ಮಾಡಿದಾಗಿದೆ, ಆಲ್ರೆಡಿ ಕಂಪ್ನಿಯಿಂದ 9 ತಾರೀಕು ಆಗಿದೆ, ನಾವು ಡೀಲರ್ಶಿಪ್ ಅಲ್ಲಿ 11 ತಾರೀಕು ಇವತ್ತು ಮಾಡಿದ್ದು. ಇದು ಅದು ಬಂದುಬಿಟ್ಟು 2005 ಲೀಗಸಿ ಸ್ಟಾರ್ಟ್ ಆಗಿದೆ ನ್ಯೂ ಸ್ವಿಫ್ಟ್ದು. 2005 ಇಲ್ಲಿವರೆಗೂ 3 ಆದಮೇಲೆ 4 ಜನ್ರೇಷನ್ನು ಲಾಂಚ್ ಆಗಿದೆ. ಇದು ಅಂತಂದರೆ ಸ್ಪೆಷಲಿಟಿ ಹೇಳಬೇಕಂತಂದರೆ ಇದರಲ್ಲಿ ಹ್ಯಾಪಿ ಕಸ್ಟಮರ್ಸ್, ಕಸ್ಟಮರ್ ಯಾವಾಗ ಹ್ಯಾಪಿ ಆಗ್ತಾರೆ ಅವರಿಗೆ ಯಾವ ಥರ ಎಕನಾಮಿಕಲ್ಲು, ಫಿಸಿಬಲ್ಲು, ಅಫೋರ್ಡೆಬಲ್ಲು, ವಿತ್ ಮಿನಿಮಮ್ ಮೇಂಟೆನೆನ್ಸ್ ಕಾಸ್ಟ್, ಮ್ಯಾಕ್ಸಿಮಮ್ ಲೈಫ್ ಅಂತ ಹೇಳ್ತೀವಲ್ವ, ಆ ಥರ ಇದ್ದಾಗ ಮಾತ್ರ ಅವರು ಕಾರ್ ಪರ್ಚೇಸ್ ಮಾಡ್ತಾರೆ. ಅದರಲ್ಲಿ ಇದು ಒಂದು ಭಾರತದಲ್ಲೇ 1 ಕಾರ್ ಅಂತ ಪ್ರತಿ ವರ್ಷ 1 ತೊಗೊಳ್ತಾ ಬಂದಿದೆ. ನಾವು ಹೇಳಬೇಕಂತಂದರೆ 29 lakh ಪ್ಲಸ್ ಹ್ಯಾಪಿ ಕಸ್ಟಮರ್ಸು, ಹ್ಯಾಪಿ ಶಿಫ್ಟರ್ಸು ಇದ್ದಾರೆ, ಯೂಸ್ ಮಾಡ್ತಾಯಿದ್ದಾರೆ ಭಾರತದಲ್ಲಿ. ಇನ್ನು ಬರುವ ವರ್ಷಗಳಲ್ಲಿ ಇದು ನಂಬರ್ಸ್ ಹೆಚ್ಚಿಗಾಗೋದು ಸಂಖ್ಯೆ ಇದೆ. ಅದೇ ಜನರ ಯಾವ ಥರ ವಿಚಾರ ಮಾಡ್ತಾಯಿದ್ರೆ ಅದನ್ನು ಇಟ್ಕೊಂಡು ಇದ್ರದ್ದು ಟೆಕ್ನಾಲಜಿ ರಿಸರ್ಚ್ ಡೆವಲಪ್ಮೆಂಟ್ ಅದೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಇದು ಹೊಸ 4th generation ಶಿಫ್ಟ್ ಲಾಂಚ್ ಮಾಡಲಾಗಿದೆ. ಇದರಲ್ಲಿ ಬಂದುಬಿಟ್ಟು ಮೇನ್ ಕನ್ಸರ್ನ್ ಅಂತಂದರೆ ನಮ್ಮ ಇಂಡಿಯನ್ ರೋಡ್ಸಲ್ಲಿ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಅದ್ರ ಸಲುವಾಗಿ ಅದು ಮೈಂಡಲ್ಲಿ ಇಟ್ಕೊಂಡು ಎಲ್ಲ ಪ್ರತಿಯೊಂದು ವೇರಿಯಂಟಲ್ಲೂ 6 airbags ಹಾಕಲಾಗಿದೆ. ಅದರಿಂದ ಯಾವುದೇ ಥರ ಯಾವುದೇ ರೋಡ್ ಕಂಡೀಷನಲ್ಲೂ ಆರಾಮಾಗಿ ನಾವು ಕಾರ್ ನಡೆಸ್ಕೊಂಡು ಹೋಗ್ಬೋದು. ಅದೇ ಥರ ಫಸ್ಟ್ ಬೇಸಿಕ್ ಅಂತಂದರೆ ಇದರಲ್ಲಿ 5 variants ಇವೆ. ಅದರಲ್ಲಿ LXi ಬಂತು, VXi ಬಂತು, VXi ಆಪ್ಷನಲ್ ಅಂತ ಹೊಸದೇ ಆ್ಯಡ್ ಆಗಿದೆ, ZXi ಮತ್ತು ZXi ಪ್ಲಸ್ ಅಂತ ಇದೆ. ಸೊ ಪ್ರತಿ ಒಂದರಲ್ಲೂ 6 airbags ಹಾಕಿದ್ದಾರೆ. ಹಾಗೆ ಲೋಡೆಡ್ ಫೀಚರ್ಸ್ ಲೋಡೆಡ್ ಅಂತ ಹೇಳ್ಬೋದು, ಅರೌಂಡ್ 16-40 ಫೀಚರ್ಸು ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಅಂತಂದರೆ ಫೀಚರ್ಸ್ ಬಂದುಬಿಟ್ಟು ಪ್ರತಿಯೊಬ್ಬರಿಗೂ ಕಂಫರ್ಟ್ ಡ್ರೈವ್ ಮತ್ತು ರಿಸರ್ಚು, ಕಂಫರ್ಟು, ಸೇಫ್ಟಿ ಎಲ್ಲ ವಿಚಾರ ಮಾಡಿಕೊಂಡು ಕಂಪ್ನಿಯವರು 1.5 years ತೊಗೊಂಡು ಇದು ಲಾಂಚ್ ಮಾಡಲಾಗಿದೆ. ಸೊ ಬರುವ ದಿನಗಳಲ್ಲಿ ಎಲ್ಲ ಜನರಿಗೆ ತುಂಬ ಇಷ್ಟ ಆಗಿ ಎಲ್ಲರೂ ಖರೀದಿಸುವ ನಿಟ್ಟಿನಲ್ಲಿ ಅದನ್ನು ಇಟ್ಕೊಂಡು ಇದು ಲಾಂಚ್ ಮಾಡಲಾಗಿದೆ. ನಾವು ಇದನ್ನು ಹೈಯೆಸ್ಟ್ ಎಕ್ಸ್ಪೆಕ್ಟೆಡ್ ಸೇಲ್ ಅಂತಲೂ ಹೇಳ್ಬೋದು. ಬರುವ ದಿನಗಳಲ್ಲಿ ತುಂಬ ಇದರಲ್ಲಿ ನಾವು ಮಾರುವ ಬಯಕೆಯನ್ನು ಇಟ್ಕೊಂಡಿದ್ದೀವಿ. ಸೊ ಅದೇ ಥರ ಟೆಕ್ನಾಲಜಿ ಎಲ್ರಿಗೂ ಗೊತ್ತಿರುವ ಹಾಗೆ ಇದರಲ್ಲಿ 1.2 liters ಇದೆ, 1197 cc ಬಂದುಬಿಟ್ಟು, ಹಾಗೆ 80 horsepower, ಹಾಗೆ 112 Nm ಟಾರ್ಕಲ್ಲಿ ಬಂದಿದೆ. ಸೊ ಎಲ್ರಿಗೂ ಬೇಕಾಗಿರುವ ಹಾಗೆ ಮೈಲೇಜ್ ಬಂದುಬಿಟ್ಟು 25.75 km/L ಪೆಟ್ರೋಲಲ್ಲಿ ಇದೆ, ಹಾಗೆ 24.78 km/kg ಅಂತ CNG ಬರ್ತಾ ಇದೆ. ಸೊ ಇದು ಮೇನ್ ಬಂದುಬಿಟ್ಟು. ಹಾಗೆ ಸೀಟಿಂಗ್ ಸೇಫ್ಟಿ ಅಂತಂದಾಗ ಸೀಟಿಂಗು, ಸೀಟ್ ಬೆಲ್ಟು ಅದೆಲ್ಲ ಇಂಪಾರ್ಟೆಂಟು. ಇವಾಗ ಪ್ರತಿಯೊಂದು ಸೀಟ್ಗೂ ಸೇಫ್ಟಿ ರಿಮೈಂಡರು, ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕುವ ಹಾಗೆ ರಿಮೈಂಡರ್ ಕೂಡ ಮಾಡುತ್ತೆ. ಸೊ ಅದು ಒಂದು ಬಿಗ್ಗೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಉತ್ತಮ್ ಬಜಾಜ್, ರವೀಂದ್ರ ಪಾಟೀಲ್, ಶಶಿಕಾಂತ್, ಅನುಶ್ರೀ ಲಾಹೋಟಿ, ರಾಜ್ಕುಮಾರ್ ದೇಶಪಾಂಡೆ, ಶ್ರೀನಿವಾಸ್, ವಿಜಯ್ ಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.